ನಿಮ್ಮಲ್ಲಿ ಈ ಜಾಗದಲ್ಲಿ ಗೋಲ್ಡನ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರಂತೆ. ಯಾವ ರೀತಿ ಸ್ವೆಟ್ ಆಗಿದೆ ಬಾಡಿ, ಎಕ್ಸಸೈಸ್ ಮಾಡಿದ್ರು ಇಷ್ಟ ಆಗಿಲ್ಲ. ನಾ ಚಿಕ್ಕಿನ ಬ್ಯಾಗಳು ಹಾಕಂತಿದ್ದೆ, ಇಲ್ಲಿ ತಪಸ್ ಮಾಡ್ತಿದ್ರು ಆ ತರ ಎಲ್ಲ ಇದೆ. ಗಾಯ್ಸ್, ಇಲ್ಲಿ ಇನ್ನೊಂದು ಬಂದು ಮೇಲ್ಗಡೆ ಫುಲ್ಲು ಹನಿಕೊಂಬ್ ಕಟ್ಕೊಂಡಿರುತ್ತೆ ಜೇನುಗೂಡು. ಈ ಕುಸ್ತು ಬಿತ್ತಂದ್ರೆ ನಾವು ಯಾರು ಇಲ್ಲ, ಎಲ್ಲ ಚಟ್ನಿ ಆಗ್ಬಿಟ್ಟಿರ್ತೀವಿ. ಮೆಡ್ಕಲ್ ಗುಡ್ಡ ಟ್ರಕ್ಕಿಂಗ್ ಪ್ಲೇಸ್ಗೆ ಬಂದಿದ್ದೀವಿ. 3 months ಆಯಿತು ಯಾವುದೇ ವಿಡಿಯೋ ಇಲ್ಲ, ಬಟ್ ಇವತ್ತು ರಿಫ್ರೆಶ್ಮೆಂಟ್ ಆಗೋಕ್ಕೋಸ್ಕರ ಟ್ರಕ್ಕಿಂಗ್ ಪ್ಲೇಸ್ ಬಂದಿದ್ದೀವಿ. ಸೊ ಮೆಡ್ಕಲ್ ಗುಡ್ಡ ಟ್ರಕ್ಕಿಂಗ್ ಪ್ಲೇಸ್ ಲೊಕೇಟ್ ಆಗೋದು ಹೊಸಂಗಡಿ ನಿಯರ್, ಹೊಸಂಗಡಿಯಿಂದ 2 kilometers ಆಗತ್ತೆ ಅಷ್ಟೇ. ಸೊ ಇಲ್ಲಿ ನಾವು ಹತ್ತಬೇಕಾಗಿರೋದು 4 to 5 kilometers ಆಗತ್ತೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಪ್ಲೇಸ್ ಬಂದು ಫುಲ್ಲು ವರ್ಟಿಕಲ್ ಇದೆ, ಹಾಗಾಗಿ ಸ್ವಲ್ಪ ರಿಸ್ಕಿ ಟಾಸ್ಕ್ ಇರ್ಬೋದು. ವಿಡಿಯೋ ಕಂಟಿನ್ಯೂ ಆಗುತ್ತೆ, ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ಫಸ್ಟಾಗಿ ನಮ್ಮೊಂದು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಿರೋ ಬೆಲ್ ಐಕನ್ ಅನ್ನೋದು ಕಡೆ ಬನ್ನಿ. ಗೈಸ್, ಹೋಗೋಣ. ಗಾಯ್ಸ್, ಇನ್ನೂ ಹತ್ತುತ್ತಾನೆ ಇದ್ದೀನಿ. ಮತ್ತೆ ಇಲ್ಲಿ ಸಾಯಿಲ್ ಅಂತ ಬಂದ್ರೆ ತುಂಬಾ ಫರ್ಟೈಲ್ ಸಾಯಿಲ್ ಇದೆ. ಓಕೆ ಗಾಯ್ಸ್, ಹತ್ತುತ್ತಾ ಇದ್ದೀವಿ. ಸಖತ್ತು ರಿಸ್ಕಿ ಪ್ಲೇಸ್ ಅಂದ್ರೆ ನೋಡಿ, ನೀವು ನೋಡ್ತಿರ್ಬೋದು ಈಗ ಅಲ್ಲಿ ಫುಲ್ಲು ಕ್ಯಾಮ್ರಾದಲ್ಲಿ ಮಾತ್ರ ಆತರ ತೋರೋದ್ ಬಿಟ್ರೆ ಹತ್ತಬೇಕಾದ್ರೆ ಫುಲ್ಲು ವರ್ಟಿಕಲ್ ಇದೆ. ಸ್ವಲ್ಪ ರಿಸ್ಕಿನೇ ಇದೆ, ಬಟ್ ಶೂಸು ಆಕ್ಸೆಸರೀಸ್ ಎಲ್ಲ ಇದ್ರೆ ಸ್ವಲ್ಪ ಈಸಿ ಆಗತ್ತೆ ನನ್ನ ಪ್ರಕಾರ. ಒಂದ್ಸತಿ ಬಂದಿದ್ದೆ, ಬಟ್ ಅವಾಗ ಶೂಸ್ ಆ ಥರ ಏನು ಹಾಕೊಂಡಿರಲಿಲ್ಲ, ಜಸ್ಟ್ ಸ್ಲಿಪ್ಪರ್ ಹಾಕೊಂಡು ಬಂದಿದ್ದೆ. ಇನ್ನೂ ಟಫ್ ಇರುತ್ತೆ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡ್ಬಂದ್ರೆ. ಪ್ಲೇಸ್ ಫುಲ್ಲು ಇನ್ನೂ ಹತ್ತಬೇಕು, ಇನ್ನೂ ಸ್ವಲ್ಪ ಇಲ್ಲ ಹತ್ತಬೇಕು, ಇನ್ನೂ ಇದೆ ಹತ್ತಕ್ಕೆ, ಇನ್ನೂ ಕಮ್ಮಿ ಹತ್ತಿರೋದು ಅಷ್ಟೇ. ನಾವು ವಿಡಿಯೋಗೆಲ್ಲ ಲೈಕ್ ಮಾಡ್ಕೊಳ್ಳಿ ಇಷ್ಟ ಆದರೆ, ಇಷ್ಟೊತ್ತು ಹತ್ತಿದ್ವಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸೊ ತುಂಬ ಸುಸ್ತು, ಇನ್ನೂ ಹತ್ತಕ್ಕಿದೆ. ಇಲ್ಲೊಂದು ಹೆವಿ ದೊಡ್ಡ ಬಂಡೆ ಬರುತ್ತೆ ನೋಡ್ತೀರಾ, ಬ್ಯಾಕ್ ಸೈಡ್ ಇದೆ ನೋಡಿ ಅಲ್ಲಿ, ಅದೇ ವೈಟ್ ಕಲರ್ ತೋರ್ತಾ ಉಂಟಾರ, ಸಕ್ಕ ದೊಡ್ಡ ಬಂಡೆ. ಆ ಬಂಡೆ ಒಂದು ಜಾಗದಲ್ಲಿ ಮಳೆ ನೀರನ್ನೋದೇ ಬರೋದಿಲ್ಲ, ಅದು ಯಾಕಂತ ನಾನು ಹೇಳ್ತೀನಿ, ಅದೇ ಪ್ಲೇಸಿಗೆ ಹೋಗಿ ಹೇಳ್ತೀನಿ, ಅದೊಂದು ಫ್ಯಾಕ್ಟ್ ಆಗಿರ್ಬೋದು. ಮತ್ತು ಇನ್ನೊಂದು ಮೇಲ್ಗಡೆ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಬೇಕು. ಅಲ್ಲೂ ಕೂಡ ವ್ಯೂ ಪಾಯಿಂಟ್ ಇದೆ, ಚೆನ್ನಾಗಿದೆ ಅಲ್ಲಿ, ಚೆನ್ನಾಗಿರುತ್ತೆ ವ್ಯೂ ಪಾಯಿಂಟ್ ಅಲ್ಲೂ ಕೂಡ. ಈಗ ಅಲ್ಲೂ ಹತ್ತಬೇಕು ಸಖತ್ತು. ಒಂದು ಕೈಲಿ ಮೊಬೈಲು ಕೈ ನೋವುತ್ತಿದೆ, ಇನ್ನೊಂದು ಕೈಯಲ್ಲಿ ಕೋಲು, ಈ ಕೈ ನೋವುತ್ತಿದೆ, ಮಾತಾಡ್ತೀನಿ ಬಾಯಿ ನೋವುತ್ತಿದೆ, ಎಲ್ಲ ನೋವ್ತಾ ಇದೆ. ಹತ್ತಣ ಬನ್ನಿ ಗಾಯ್ಸ್. ಯಾ ಗಾಯ್ಸ್, ಯಾ 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 ಯಾ, ಸ್ಟಿಲ್ ಹೆಂಗ ನಮ್ಗೆ ಗೊತ್ತಾ, 16 years ಈಗ ಇಷ್ಟು ಹೆಂಗೆ ಇಲ್ಲ, 16 years ಈಗೆಲ್ಲ ಹೆಂಗೆ ಇರ್ತಾರೆ. ಹಾಂ ನೋಡಿ ಗಾಯ್ಸ್, ಇದೆ ನಾ ಹೇಳಿದ್ದು ಪ್ಲೇಸ್. ಸೊ ಈ ಜಾಗದಲ್ಲಿ ಬಂಡೆ ಇದೆ. ಸೊ ಈ ಜಾಗದಲ್ಲಿ ಒಂದು ನಂಬಿಕೆ ಇದೆ, ಬಟ್ ಎಷ್ಟು ನಿಜನೋ ಇದೋ ಗೊತ್ತಿಲ್ಲ. ಈ ಜಾಗದಲ್ಲಿ ತಪಸ್ ಮಾಡ್ತಿದ್ರು ಅಂತ ಇನ್ಫಾರ್ಮೇಶನ್ ನಂಗೆ ಸಿಕ್ಕಿದೆ ಅಕಾರ್ಡಿಂಗ್ ಟು ಮೈ ಡೇಟಾ. ಆಯಿತಾ, ಇಲ್ಲಿರೋ ಸಾಯಿಲ್ ಈಗ ನೋಡ್ತಿರ್ಬೋದು, ಒಂದು ಕೋಲ್ ಇದ್ರೆ ಎಸ್ ಈಗ ನೋಡಿ ಎಷ್ಟು ಒಂಥರ ಕಲರ್ ಹೇಗಿದೆ ಅಂದರೆ, ಸಾಯಿಲಿಂದು ತುಂಬ ಫರ್ಟೈಲ್ ಸಾಯಿಲು ನೋಡಿ, ಅಷ್ಟು ಫರ್ಟೈಲ್ ಉಂಟು ಸಾಯಿಲ್ ಇಲ್ಲಿ. ಬಟ್ ಸ್ಮೆಲ್ ಕೂಡ ಅಷ್ಟೇ, ಆಹಾ ಒಂದೆ ಈ ಕರ್ಪೂರದ ವಾಸನೆ ಟೈಪ್ ಬರ್ತಾ ಉಂಟಾದ್ರೆ, ತುಂಬ ಅಂದರೆ ತುಂಬ ಫರ್ಟೈಲ್ ಇದೆ ಗೈಸ್ ಸಾಯಿಲ್. ಸ್ಮೆಲ್ ನೋಡೋಕ್ಕೆ ತುಂಬ ಇಷ್ಟ ಆಗತ್ತೆ. ಬಂದು
ಆಗಿನ ಕಾಲದಲ್ಲಿ ಅಟ್ಯಾಕ್ ಮಾಡ್ತಿದ್ರಲ್ಲ, ದಾಳಿ ಮಾಡ್ತಿದ್ರಲ್ಲ, ಆ ಟೈಮಲ್ಲಿ ಈ ಜಾಗದಲ್ಲಿ ಗೋಲ್ಡನ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರಂತೆ. ಬಿಕಾಸ್ ಇಲ್ಲಿ ರೂಟ್ ಒಂದು ಹಿಡನ್ ರೂಟ್ ಆಗಿರೋದ್ರಿಂದ ಎಸ್ಕೇಪ್ ಆಗ್ತಿದ್ರು. ಅವರ ಆಸ್ತಿ ಸಂಪತ್ತೆಲ್ಲ ಕತ್ಕೊಂಡು ಹೋಗ್ತಾರಂತ ಹೆದರಿಕೆಯಲ್ಲಿ ಈ ಜಾಗದಿಂದ ಇಳಿತಿದ್ರು. ಯಾವುದೇ ನಂಗೆ ಸಿಕ್ಕಿಲ್ಲ ಚಿನ್ನ, ಚಿಕ್ಕಿರ ಬ್ಯಾಗ್ಗಳು ಹಾಕಂತಿದ್ದೆ ಈ ಜಾಗಲ್ಲಿ ನೋಡಿ. ಬಟ್ ಇಲ್ಲಿ ತಪಸ್ಸು ಮಾಡ್ತಿದ್ರು ಆ ಥರ ಎಲ್ಲ ಇದೆ ಅಕಾರ್ಡಿಂಗ್ ಟು ಮೈ ಡೇಟಾ. ಈ ಜಾಗದಲ್ಲಿ ನಾವು ಸ್ವಲ್ಪ ಮಾಡೋಣ, ಬೇಡ ಹತ್ತಣ್ಣ, ಹತ್ಕೊಂಡು ಬರ್ಬೇಕಾದ್ರೆ ನೋಡೋಣ. ಬೇಕಾರೆ ಮಾಡೋಣ. ಇಲ್ಲಿ ಒಳಗಿದೆ, ನಾ ತೋರಿಸಿ ಹಂಗೆ ಒಳಗೆ ಹೋಗ್ತೀನಿ ನೋಡಿ. ಓ ಅಷ್ಟು ಜಾಗ, ಅಷ್ಟು ಜಾಗ. ಇಲ್ಲೆಲ್ಲ ಜೇನುಗೂಡು ಕಟ್ಟದೆ ಬರೋಕ್ಕಾಗ್ತಿರ್ಲಿಲ್ಲ, ಬಟ್ ಆ ಥರ ಜೇನುಗೂಡು ಇಲ್ಲ, ಇದೇ ಅನ್ಸುತ್ತೆ ಜೇನುಗೂಡು. ಒಂದು ನಿಮಿಷ ಗಾಯ್ಸ್, ಇಲ್ಲಿ ಇನ್ನೊಂದು ಬಂದು ಮೇಲ್ಗಡೆ ಫುಲ್ಲು ಹನಿಕೊಂಬ್ ಕಟ್ಕೊಂಡಿರುತ್ತೆ ಜೇನುಗೂಡು. ಹೌದೌದು ಅಲ್ಲೊಂದಿದೆ, ಬಟ್ ಈ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಂಡೆ ಸ್ವಲ್ಪ ಜರ್ಗಿ ಕುಸ್ತು ಬಿತ್ತಂದ್ರೆ ನಾವು ಯಾರೂ ಇಲ್ಲ, ಎಲ್ಲ ಚಟ್ನಿ ಆಗ್ಬಿಟ್ಟಿರ್ತೀವಿ. ಇನ್ನೊಂದು ಫ್ಯಾಕ್ಟ್ ಇದೆ ಇಲ್ಲಿ, ಈ ಒಂದು ಜಾಗದಲ್ಲಿ ನೀರು ಬೀಳ್ತಾ ಇದೆ. ಎಲ್ಲಿಂದ ಬೀಳ್ತಿದೆ ಅಂತ ನೋಡೋಣ ಬನ್ನಿ. ಹೌದೌದು ನೋಡಿ ಗೈಸ್, ಫುಲ್ಲು ನೀರು ಬೀಳ್ತಾ ಉಂಟು ಆ ಜಾಗದಲ್ಲಿ, ಮೇಲೆ ಮೇಲೆ ಕಳಗು ಅಷ್ಟೇ ನೋಡಿ. ಕಳಗು ಇಲ್ಲಿ ನೋಡ್ತಿರ್ಬೋದು, ಈಗ ಫುಲ್ಲು ವೆಟ್ಟಾಗಿದೆ ಸಾಯಿಲ್ ಬಂದು, ಫುಲ್ ಸಾಯಿಲ್ ವೆಟ್ಟಾಗಿದೆ. ಐ ಥಿಂಕ್ ಬಂಡೆಕಲ್ ಇದೆ ಅಲ್ಲ ಮೇಲೆ, ಆ ಬಂಡೆಕಲ್ಲಿಂದ ಬರ್ತಿರ್ಬೋದು. ಅಂದರೆ ಬೆಳಗಿನ ಜಾವ ಮಳೆ ಬಂದಿರೋದ್ರಿಂದ ಲೀಕೇಜ್ ಇರುತ್ತಲ್ಲ, ಮನೆ ಟೆರೆಸ್ ಲೀಕೇಜ್ ಇರುತ್ತೆ. ಇನ್ನು ಇದೆಲ್ಲ ಎಲ್ಲಿ ಹೇಳಿ, ಫುಲ್ ವೆಟ್ಟಾಗಿದೆ ಜಾಗ, ಎಲ್ಲ ಕಡೆ ವೆಟ್ಟು. ಬಟ್ ಒಂದು ಜಾಗ ತೋರಿಸ್ದೆ ಅಲ್ಲ, ಆ ಜಾಗದಲ್ಲಿ ವೆಟ್ಟಾಗಿಲ್ಲ. ಬಿಕಾಸ್ ಅಲ್ಲಿ ಮಳೆ ನೀರೇ ಬೀಳಲ್ಲ ಅಲ್ಲ, ಮಳೆ ನೀರು ಬಿದ್ದಿಲ್ಲ ಹೆಂಗಪ್ಪ. ಗೈಸ್ ಇಲ್ಲಿ ನೋಡಿ, ಸನ್ಲೈಟ್, ಸ್ಲ್ಯಾಪ್ ಆಫ್ ಸನ್ಲೈಟ್ ಅಲ್ಲಿ ನೋಡಿ. ಆ ಜಾಗ, ಆ ಜಾಗದಲ್ಲಿ ಮಳೆ ನೀರು ಅನ್ನೋದೇ ಇಲ್ಲ. ಮಳೆ ನೀರು ಬರಲಿಲ್ಲ ಅಂದರೆ ನಾವು ಮಳೆ ನೀರಲ್ಲೇ ಸ್ನಾನ ಮಾಡಿಬಿಟ್ಟಿದ್ದೀವಿ. ಟೈಮ್ ಬಂದು ಎಷ್ಟು, ಏಳೂವರೆ ಆಗಿದೆ ಟೈಮ್, ಇನ್ನೂ ಹತ್ತಬೇಕು. ಆಗ್ತಿಲ್ಲ ಆದರೂ ಹತ್ತಿದ್ದೀನಿ ಬನ್ನಿ. ಸೊ ಇಲ್ಲೊಂದು ವ್ಯೂ ಸಿಗತ್ತೆ ನಿಮಗೆ, ಸೊ ಎಂಟ್ರ್ ಆದ್ವಿ ವ್ಯೂಗೆ. ಸೊ ಇನ್ನೇನು ತುಂಬ ದೂರ ಇಲ್ಲ, 1500 meters ಏನೋ ಇದೆ ಅಷ್ಟೇ ಮೇಲೆ ಹತ್ತಕ್ಕೆ, ಹತ್ತಾ ಉಂಟು. ಗಾಯ್ಸ್ ನೋಡಿ, ವ್ಯೂ ಅಂತೂ ಸಿಕ್ತು. ವ್ಯೂ ಬಂದು ಸಖತ್ ಕೂಲ್ ಇದೆ. ಈಗ ಜಸ್ಟ್ ಬಿಸಿಲು ಹೊಡಿತಿರೋದು ಮುಖಕ್ಕೆ, ಶಬಾ ಬಿಳಿ ಬಿಳಿ ತೋರ್ತೀನಲ್ಲ, ಬಿಳಿ 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 ಬಿಳಿ. ಯಾ ಸಾಕನ್ಸಿ ಹೋಯ್ತು, ಇನ್ನೂ ದೂರ ಇದೆ, ಇನ್ನೂ ಮೇಲೆ ಹತ್ಬೇಕು. ದೇವಸ್ಥಾನ ಇದೆ ಅಲ್ಲಿ, ಆ ದೇವಸ್ಥಾನ ಹತ್ಬೇಕಷ್ಟೆ. ನೋಡಿ ವ್ಯೂ ಚೆನ್ನಾಗಿದೆ ಅಲ್ಲ, ವ್ಯೂ ಎಲ್ಲ ಇದ್ದಾರೆ, ಎಲ್ಲ ಕುತ್ಕೊಂಬೋದು ಆ ಜಾಗದಲ್ಲೆಲ್ಲ ಕೂರ್ಬೋದು. ಮೀಟ್ರ್ ಇಲ್ಲ ಅಷ್ಟೇ, ಮೀಟ್ರ್ ಮೀಟ್ರ್. ದೇವಸ್ಥಾನ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ, ದೇವಸ್ಥಾನ ಬಂದಾಗಿದೆ. ಸೊ ಅಲ್ಲಿಂದ ಒಳ್ಳೆ ವ್ಯೂ ಚೆನ್ನಾಗಿದೆ ತುಂಬ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಸೊ ತುಂಬ ಕಷ್ಟಪಟ್ಟಿದ್ದೀವಿ ಟ್ರೆಕ್ಕಿಂಗ್ ಮಾಡೋಕ್ಕೆ, ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿ, ಅದರ್ವೈಸ್ ಡಿಸ್ಲೈಕ್ ಮಾಡಿ, ಏನೂ ತೊಂದರೆ ಇಲ್ಲ. ಸೊ ಮುಗೀತು ಟ್ರೆಕ್ಕಿಂಗು, ಸೊ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.